ಮುಟ್ಟಿಸಿದಂತ ಏನು ಒಂದು ಕಾಮಗಾರಿ ಆಗಲಿ ಒಂದು ಸಾಧನೆ ಮಾಡಿದ್ದೇನೆ ಅಲ್ಲ, ಬಡವ್ರ ಕೆಲಸ ಮಾಡೀನಿ, ಅದ ನನಗೆ ಸಾಧನೆಯ ಶ್ರೀರಕ್ಷೆ. ಆಸೆ ಬರಾಕ ಬಡವ್ರ ಕೆಲಸ ಏನು ಮಾಡೀನಿಲ್ಲ, ಅದ ನನಗೆ ಶ್ರೀರಕ್ಷೆ. ಕ್ಷೇತ್ರದ ಅಭಿವೃದ್ಧಿ ಮಾಡಿ ನನಗೆ ತೃಪ್ತಿ ಐತಿ, ನಾ ಆರಿಸಿ ಬರಕ್ಕೆ ಅದ ನನಗೆ ಆಶೀರ್ವಾದ. ಇನ್ನೊಂದು ಮಾತು ರಾಜಕೀಯವಾಗಿ ಕೇಳ್ತೀವಿ, ಚಾಲ್ತಿ ರಾಜಕಾರಣದಾಗ ಒಂದು ಮಾತು ಬರ್ತದೆ. ಈಗಿನ ರಾಜಕಾರಣದಾಗ ಆಯ್ಕೆ ಆಗಬೇಕಾದ್ರೆ ಸಾಮೋಪಾಯನೂ ಬೇಕು, ಠಕ್ ಶಾಸ್ತ್ರನೂ ಬೇಕು. ನಮಗೆ ಗೊತ್ತದ ಠಕ್ ಶಾಸ್ತ್ರ ಐವಳಿಗೆ ಗೊತ್ತಿಲ್ಲ, ಸರಳ ಮನುಷ್ಯ ಸಜ್ಜನಿಕೆ. ಹೀಗಾಗಿ ಚುನಾವಣೆಯಲ್ಲಿ ತೊಂದರೆ ಆಗ್ಬೋದು. ಈಗಿನ ಕಾಲದಾಗ ಜನನೂ ಜರ ಫಾಸ್ಟ್ ಇದ್ದಾರೆ, ಠಕ್ ಶಾಸ್ತ್ರ ಬೇಕು, ಸುಳ್ಳು ಹೇಳಬೇಕಾಗ್ತದೆ, ಏನೆಲ್ಲ ಸುಳ್ಳು ಆಶ್ವಾಸನೆ ಕೊಡ್ತಾರೋ, ದುಡ್ಡನ್ನು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ, ಐವಳಿ ಹತ್ತಿರ ಇದೆಲ್ಲ ಪ್ರಾಬ್ಲಮ್ ಐತಿ. ನನ್ನ ಸ್ವಭಾವ ಚಲೋ ಸ್ವಭಾವ ಬಂದಿದ್ದಾರೆ. ಈಗ ರೊಕ್ಕನ ಮುಖ್ಯ ಅಲ್ಲ, ಸ್ವಭಾವ ಮುಖ್ಯ ಐತಿ. ಗುಂಡಾಗಿರಿ ಮಾಡಿ ರೊಕ್ಕ ಗಳಿಸಿ ರೊಕ್ಕ ಕೊಡೋದ್ರಾಗೇನಿಲ್ಲ, ನಾ ಅವ್ರ ಮನಸ್ಸು ಒಲಿಸ್ಕೊಂಡ ಅವ್ರ ಅವ್ರ ಕೆಲಸ ಮಾಡಿ ಪ್ರೀತಿ ಗಳಿಸೇನಿ, ಅದ ನನಗೆ ಶ್ರೀಮಂತಿಗೆ. ಅವ್ರ ಪ್ರೀತಿ ಗಳಿಸೇನಿ, ಅದ ನನಗೆ ಶ್ರೀಮಂತಿಗೆ, ಅದ ನನಗೆ ಆಶೀರ್ವಾದ. ನೀವು ನನಗೆ ಜನ ಬೆಂಬಲಿಸ್ತಾರಂತ ಬಹಳ ವಿಶ್ವಾಸದಿಂದ ಹೇಳಾಗದ್ರಿ, ಯಾವ ಅದರ ಮ್ಯಾಗ ಹೇಳಾದ್ರಿ, ಅತಿ ವಿಶ್ವಾಸದಲ್ಲಿ ಮಾತಾಡ್ಲಿಕ್ಕೆ. ಈಗ ನಾ ಎಲ್ಲಿ ಯಾವ ಹಳ್ಳಿಗೆ ಹೋಗ್ಕಲ್ಲ ಪ್ರಚಾರಕ್ಕೆ, ಆಗ ನೂರಾರು ಗಟ್ಟಲೆ ಕಾರ್ಯಕರ್ತರ ಕರಿಲ್ಲ ನನಗೆ ಬೆನ್ನ ಹತ್ತಾರ. ಅಂದ್ರೆ ಐವಳಿ ಅವ್ರದ ಸೇವೆ ಅವಶ್ಯಕತೆ ಐತೆ ಅಂತ ತಿಳ್ಕೊಂಡಿದ್ರೆ ಜನ. ಈಗ ಯಾರು ಹಿಂಗೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಿಲ್ಲ, ಈಗ ಮೊದಲಿನ ಶಾಸಕರ ಇವ್ರು ಬಂದೊಳಗೆ ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ, ಸರಳ ಸ್ವಭಾವದ ಹರಿದಾರ. ಅಂಥವ್ರು ಅಂಥವ್ರಿಗೆ ಜಗಳ ಹಚ್ತಾರ ರಾಜಕಾರಣಿ ಮಂದಿ, ಅದು ಇವ್ರ ತಕ್ಕಿಲ್ಲ. ಎಸ್ ಸಿ ಎಸ್ ಟಿ ಕೇಸ್ಗಳ ಬಡದಾಟ ಜಗಳ ಆಗ್ತಾವಲ್ಲ, ಅದನ್ನು ಯಾವುದು ಇವ್ರು ಮಾಡಿಕೊಟ್ಟಿಲ್ಲ. ಅಲ್ಲಿದಲ್ಲಿ ಕಾಂಪ್ರಮೈಸ್ ಮಾಡಿ ಬಗೆಹರಿಸಿದಾರ. ಸ್ವಭಾವ ಚಲೋ ಐತಿ, ಅದಕ್ಕೆ ಅವ್ರಿಗೆ ನಾವು ಬೆನ್ನತ್ತನು ಅವ್ರನ್ನ ಇನ್ನೊಂದು ಅವಧಿಗೆ ತರೋಣ ಅಂತೇಳಿ ಜನನ ನನಗೆ ಆಶೀರ್ವಾದ ಮಾಡಕ. ಈಗ ಹೊರಗೆ ಒಂದು ಪ್ರಚಾರ ಐತೆ, ಆದಾಯನ ಇದೈತನ ಚುನಾವಣೆ ಟಫ್ ಅಂತೈತೆ ಅನ್ನೋದು ಇಲ್ಲ ಇಲ್ಲ ಅಂತೀರಿ ನೀವು? ಇಲ್ಲ ಏನದ ಇಲ್ಲ ಇಲ್ಲ. ನ್ಯಾಷನಲ್ ಪಾರ್ಟಿ ನೇರವಾಗಿ ಕಾಂಗ್ರೆಸ್ ಬಿಜೆಪಿಗೆ ಅಷ್ಟೇ. ಅದರಲ್ಲಿ ಯಾರು ಮುಂದಿದ್ರು ಅವ್ರ ಹಿಂದೆ ನೀವಿದ್ರೆ ಫಸ್ಟ್ ಬಿಜೆಪಿ. ಆದ್ರೂ ಸಹಿತ ಕಾಂಗ್ರೆಸ್ಗರೆಲ್ಲ ಒಂದಾಗಿ ಪ್ರಯತ್ನ, ಏನು ಒಂದಾದ್ರೂ ಸದಕ್ಕೆ ಏನಾಗಂಗಿಲ್ಲ. ಅವ್ರವ್ರ ಕಚ್ಚಾಟ ಅವ್ರವ್ರದವ್ರಿಗೆ ಅವ್ರ ಹರಿದ ಅಂಗಡಿ ಆಗಿಬಿಟ್ಟೈತ್ರಿ. ಒಟ್ಟಾರೆ ಒಂದು ಪ್ರಾಮಾಣಿಕ ಸ್ವಭಾವ ನಿಮ್ಮ ಆಯ್ಕೆಗೆ ಸಹಕಾರಿ ಆಗತೈತೆ ಅಂತ ನಿಮ್ಗೆ ವಿಶ್ವಾಸ? ವಿಶ್ವಾಸ ಐತೆ. ದುರ್ಯೋಧನ ಐವಳವರೇ, ಇಲ್ಲಿವರೆಗೆ 5 ವರ್ಷದ ಒಂದು ಸಾಧನೆ ಆಗಲಿ, ತಮ್ಮ ಸ್ವಭಾವ ಆಗಲಿ, ಭಾಳ ಸಂಕ್ಷಿಪ್ತದಲ್ಲಿ ನಮಗೆ ಸಂಕ್ಷಿಪ್ತದಲ್ಲಿ ಹೇಳಿಬಿಟ್ರಿ. ನಿಮ್ಮ ನಮ್ಮ ಚಾನಲ್ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಒಟ್ಟಿಗೆ ಚರ್ಚಿಸಲು, ಏಷ್ಯನ್ ಚಾನಲ್ ಒಟ್ಟಿಗೆ ಚರ್ಚಿಸಲು ಜಡ್ಪಿಯ ಮಾಜಿ ಅಧ್ಯಕ್ಷರು, ಜೊತೆಗೆ ಸಂಸದರು, ಮಾಜಿ ಸಂಸದರು ಆದಂಥ ಕಾಂಗ್ರೆಸ್ ಲೀಡರ್ ಅಮರ್ ಸಿಂಗ್ ಪಾಟೀಲ್ರು ನಮ್ಮೊಟ್ಟಿಗೆ ಇದ್ದಾರೆ. ಪಾಟೀಲ್ರೆ ನಿಮಗೆ ಸ್ವಾಗತ. ಜೊತೆಗೆ ನಿಷ್ಠಾವಂತ ಕಾಂಗ್ರೆಸ್ಸಿಗರೆಂದೇ ಹೇಳಾದಂಥ ಜಡ್ಪಿ ಮೆಂಬರ್ ಮಾಜಿ ಈರಗೋಡು ಪಾಟೀಲ್ರು ನಮ್ಮೊಟ್ಟಿದ್ದೀರಿ. ಸಂಸತಿ ಈರಗೋಡು ಪಾಟೀಲ್ರು ನಿಮಗೆ ಹಾರ್ದಿಕ ಸ್ವಾಗತ. ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಲಕ್ಕಿ ಮಂದೆ ಲಕ್ಕಿ ಮ್ಯಾನ್ ಅಂತ ಹೇಳ್ಬೋದು, ಅಂದರೆ ಭಾಳ ಜನ ಪ್ರಯತ್ನ ಮಾಡ್ತಾಯಿದ್ರು ಟಿಕೆಟ್ ಸಲುವಾಗಿ, ನೀವು ಟಿಕೆಟ್ ಪಡೆದಿದ್ದಿರಿ. ಕಾಂಗ್ರೆಸ್ ಅಭ್ಯರ್ಥಿ ಕಿರಣಿಗೆಯವರೇ ನಿಮಗೆ ಹಾರ್ದಿಕ ಸ್ವಾಗತ. ನಮ್ಮೊಟ್ಟಿಗೆ ಅಮರ್ ಸಿಂಗ್ ಪಾಟೀಲ್ರು ಹೇಳಬೇಕು, ಇಲ್ಲಿ ಬಹುಶಃ ನಾವು ನೋಡ್ತಾ ಇದ್ದೀವಿ ರಾಯಬಾಗ್ ಕ್ಷೇತ್ರದಲ್ಲಿ ಶಾಸಕ ಐವಳಿಯವರು ಎಮ್ ಎಲ್ ಎ ಆದವರು, ಜೊತೆಗೆ ವಡ್ರ ಸಹಿತ ಎಮ್ ಎಲ್ ಎ, ಒಬ್ಬರು ಎಮ್ ಎಲ್ ಎ ಒಬ್ಬರು ಎಕ್ಸ್ ಎಮ್ ಎಲ್ ಎ, ಜೊತೆಗೆ ಪ್ರತಾಪ್ರಾವ್ ಪಾಟೀಲ್ರು ಪಕ್ಷೇತರ ಅಭ್ಯರ್ಥಿಯ ಪ್ರಚಾರ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ನಿಮ್ಮ ಕೈ ಸಿಕ್ಕೊಂಡು ಬಿಟ್ಟಿದೆ, ಇದನ್ನು ಹೇಗೆ ಎದುರಿಸ್ತೀರಿ? ಎದುರಿಸೋದು ಪ್ರಶ್ನೆ ಇಲ್ಲ, ಅವರು ಪಕ್ಷ ಅವ್ರವ್ರದ್ದು ಏನೈತೆ ಅವ್ರು ಮಾಡೇ ಮಾಡ್ತಿರ್ತಾರೆ. ಅದು ಎದುರಿಸಿ ಗೆಲ್ಲಬೇಕಲ್ಲ, ಪಾರ್ಟಿ ಚೆನ್ನಾಗಿ ಬೆಂಬಲ ಇದೆ ಎಲ್ಲ ಕಡೆ, ಎಲ್ಲ ಊರಿಗೆ ಹೋಗಿ ತಿರುಗಾಗಿ ನೋಡಿ ಬಂದಿದ್ದೀವಿ. ಅದು ಒಂದು ನೀವೇನು ಹೇಳೋದು ನೆಗೆಟಿವ್
ಅವರ ನೆಗೆಟಿವ್ ಬೆನಿಫಿಟ್ ಅಥವಾ ಈ ಥರದ್ದು ಏನಿಲ್ಲ. ಕಾಂಗ್ರೆಸ್ಗಾಗಿ ಈ ಬಾರಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಮತ್ತು ನಮ್ಮ ರಾಯಬಾಗ್ ಕ್ಷೇತ್ರದಲ್ಲಿ ವಿಶೇಷವಾಗಿ ಪಾಸಿಟಿವ್ ವೋಟಿಂಗ್ ನಾವು ಕಾಂಗ್ರೆಸ್ ಪಾರ್ಟಿ ತರಬೇಕಂತಲೂ ಓಟ್ ಆಗತ್ತೆ. ಆ ರೀತಿ ನಿಮ್ಮ ಪ್ಲಸ್ ಪಾಯಿಂಟ್ ಆಗ್ಬೋದಂತ್ರಿ? ಓ ಅದೇ ನಿಶ್ಚಿತ ರೀತಿ. ಆದರೆ ನೀವು ಹೇಳ್ತಾ ಇದ್ರಿ ಒಟ್ಟಾರೆ ಒಂದು ಕಾಮನ್ ಹವಾ ಅಂತ, ಆದರೆ ಇಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರ ಐಹೊಳೆಯವರು ಸಾಕಷ್ಟು ಕೆಲಸ ಮಾಡಿದ್ದಾರೆ, ವಡ್ರ ಸಹಿತ ಕೆಲವೊಂದು ನಿಕಟ ಸಂಪರ್ಕ ಇಟ್ಕೊಂಡಿದ್ದಾರೆ, ಇದನ್ನು ಸಹಿತ ನೀವು ಎದುರಿಸ್ಬೇಕಲ್ಲ. ಅದು ನಿಜ. ಪಾಟೀಲ್ರು ಪ್ರಮುಖ ಲೀಡರ್ ಇದ್ದಾರೆ, ಯಾಕಂದ್ರೆ ಮಾಳಿಗೆ ಅವರು ಬೆಂಬಲ ಮಾಡ್ತಾ ಇದ್ದಾರೆ, ಅವ್ರದೇ ಆದಂತ ಅವ್ರವ್ರದ್ದು ಪಡೆಯದೆ ಇದಿರುತ್ತೆ, ಅದರಲ್ಲಿ ಏನಿದಿಲ್ಲ. ಇಲ್ಲದೆ ಇದ್ರೆ ಚುನಾವಣೆ ಕಣದಲ್ಲಿ ಅವ್ರು ಬಂದೇ ಬರ್ತಿಲ್ಲ. ಅದು ನಾವು ಒಪ್ಪಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೇನ ಒಂದು ನ್ಯಾಷನಲ್ ಪಾರ್ಟಿ ದೃಷ್ಟಿಕೋನದಿಂದ ಸಪೋರ್ಟ್ ಸಿಸ್ಟಮ್ ಏನದೆ ಅದು ಬೇರೆದವ್ರಿಗೆ ಇಲ್ಲ, ಜೀರೋದಿಂದ ಕ್ಯಾಲ್ಕುಲೇಷನ್ ಮಾಡಬೇಕು. ಬಿಜೆಪಿಗೆ ಒಂದು ಕಾಲದಲ್ಲಿ ಇತ್ತು, ಸನ್ಮಾನ್ಯ ಯಡಿಯೂರಪ್ಪನವ್ರು ಬಿಟ್ಟ ನಂತರ ಅದೇ ಚಾರ್ಮ ಮತ್ತು ಗ್ಲೇಸ್ ಭಾರತೀಯ ಜನತಾ ಪಾರ್ಟಿಗೆ ಆಯ್ತಂತ ನನಗೇನು ಅನಿಸಿದ್ರು. ಈ ಕ್ಷೇತ್ರದಲ್ಲೆಲ್ಲ ಯಾವ ಕ್ಷೇತ್ರದಲ್ಲಿ ಇನ್ನು ನೀವು ನೋಡಿರ್ಬೋದು ಎಸ್ ಸಿ ಮತ್ತು ಮುಸ್ಲಿಂ ಸಮಾಜ ಬಹಳ ಪ್ರಾಮಾಣಿಕವಾಗಿ ಮತ್ತು ಬಡವರ್ಗಕ್ಕೆ ಸೇರಿದವರು, ಅವರು ಮುಂದುಳಿದವರು ಇರ್ಬೋದು ಯಾರೇ ಇರ್ಬೋದು, ಬಡವರ್ಗಕ್ಕೆ ಸೇರಿದವರು ಯಾವಾಗಲೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲ ಮಾಡ್ತಿದ್ರು. ಆದರೆ ಬರಬರ್ತಾ ಜನ ಜಾಗೃತ ಆದರು ಅಥವಾ ಏನಾಯಿತು, ಎಲ್ಲಿ ಎಡವಟ್ಟು ಮಾಡಿಕೊಳ್ತು, ಕಾಂಗ್ರೆಸ್ ಧುರಿನಲ್ಲಿ ಏನು ಮಾಡಿದ್ರು ಗೊತ್ತಿಲ್ಲ. ಬರಬರ್ತಾ ಪರಿಸ್ಥಿತಿ ಬದಲಾಗಿ ಚೇಂಜ್ ಆದಮೇಲೆ ನಿಮ್ಮದು ಪಕ್ಷ ಕ್ಷೀಣಿಸ್ತು ಮತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬಂದಿತ್ತು, ಯಾಕೆ ಹಿಂಗಾಯ್ತು? ಈ ರಾಯಬಾಗ್ ಕ್ಷೇತ್ರದಲ್ಲಿ ಹೇಳುವುದಂದ್ರೆ ಟೋಟಲ್ ಒಟ್ಟಾರೆ ವಿಶೇಷವಾಗಿ ಈ ರಾಯಬಾಗ್ ಕ್ಷೇತ್ರದಲ್ಲಿ ಎಲ್ಲ ಸಮಾಜದವರು ಕಾಂಗ್ರೆಸ್ ಬೆಂಬಲ ಮಾಡ್ತಾ ಇದ್ದಾರೆ ಈ ಸರಿ. ಈ ಸಲ ನನಗಿನ್ನ ಎಸ್ ಸಿ ಎಸ್ ಟಿ ಮುಸ್ಲಿಂ ಮತ್ತು ಒ ಬಿ ಸಿ ಇವ್ರು ಮಾಡ್ತಾ ಅವರು ಮಾಡ್ತಾ ಸಮಾಜ ಎಲ್ಲರೂ ಮಾಡ್ತಾರೆ, ಲಿಂಗಾಯತ್ ಸಮಾಜ, ಜೈನ್ ಸಮಾಜ, ಬ್ರಾಹ್ಮಣರು, ಮರಾಠ ಎಲ್ಲ ಸಮಾಜ. ಇದೇ ಸಮಾಜಗಳು ಹಿಂದೆ ಬಿ ಜೆ ಪಿ ಸಪೋರ್ಟ್ ಮಾಡಿದ್ವಿ ಅಂತ ಆಯೋಳೆ ಆರಿಸಿ ಬಂದಿದ್ರು. ಅದೇ ಅದ ಕಾರಣ ಏನರ ಇರ್ಬೋದು, ಅದ್ ಈಗ ವಿಶ್ಲೇಷಣೆ ಮಾಡೋದು ಸಂದರ್ಭ ಸನ್ನಿವೇಶನ ಅಲ್ಲ. ಆದ್ರೆ ಈಗ ಯಾಕೆ ಆಗಬಾರ್ದು ಪರಿವರ್ತನೆ? ವೋಟರ್ ಯಾವಾಗಲೂ ಮೆಂಟಲಿ ಫಿಟ್ ಇರ್ತಾನೆ, ನಿಮ್ಗೆ ಗೊತ್ತಿರ್ಬೋದು. ನಾವು ಎಲ್ಲ ಕಡೆ ಹೋದಾಗ ಅದೇ ಹೇಳಿದ್ದೀವಿ, ಮೆಂಟಲಿ ಫಿಟ್ ಇರ್ತಾನೆ ಅವನು. ಏನ್ ರೀತಿಯಿಂದ ಅವರು ತಪ್ಪು ಮಾಡಿದಾರು ಅದೇ ರೀತಿಯಿಂದ ಅವ್ರು ತಪ್ಪು ಮಾಡಿರೋ ಮುಂದಿನ ಸರಿ ನಮಗೂ ಕೂಡ ಬೆಂಬಲದ ಕೊರತೆ ಆಗ್ಬೋದು. ಇನ್ನು ಈ ರೋಡ್ ಪಾಟೀಲ್ ಹೇಳ್ಬೇಕು, ಸ್ವಲ್ಪ ಜೋರಾಗಿ ಹೇಳ್ರಿ. ನಿಮ್ಮ ಭಾಗದಲ್ಲಿ ಪ್ರಚಾರ ಕಾರ್ಯ ಹೆಂಗೆ? ನಿಮ್ಮ ಜಡ್ಪಿಯಲ್ಲಿ ಮಾತ್ರ ಸ್ವಲ್ಪ ಕಾಂಗ್ರೆಸ್ ಐತಿ, ಉಳಿದ ಕಡೆ ಕಾಂಗ್ರೆಸ್ ಡೌನ್ ಐತೆ ಅಂತ ಒಂದು ಮಾತು ಕೇಸ್ ಬರ್ತೈತಿ. ನಿಮ್ಮಲ್ಲಿ ಮಾತ್ರ ಸ್ವಲ್ಪ ಏನೋ ಪ್ರಬಲ ಐತಿ, ಬೇರೆ ಕಡೆ ನೋಡಿದರೆ ಇಲ್ಲ. ಚಿಕ್ಕೋಡಿ ತಾಲೂಕಿನಲ್ಲಿ ಐಹೊಳೆಯವರು ಬಿ ಜೆ ಪಿ ಜೆ ಡಿ ಎಸ್ದಲ್ಲಿ ಮತ್ತು ಮಾಳಿಗೆ ಅವ್ರದ್ದು ಅದ ಮತ್ತು ನಿಮ್ಮಲ್ಲಿ ಮಾತ್ರ ಅದ, ಹಿಂಗೆ ಯಾಕೆ ಆಗ್ಲಿಕ್ಕತ್ತದ ಅಪ್ಸ್ ಆ್ಯಂಡ್ ಡೌನ್? ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರ ಕಾನ್ಶಿಯಸ್ ಅಲ್ಲಿ ಕಾಂಗ್ರೆಸ್ ಒಂದಲ್ಲ ಒಂದು ಅಗಲವಾದ ಅಲೆ ಬಂದು ಒಂದು ತಲೆಯಾಗ ಅಗರಿ ಮತ್ತು ಅಮಾನ ಮಾಡಿದ ಅಮರ್ ಸಿಂಗ್ ಪಾಟೀಲ್ ಪರಿಣಾಮ ಎಷ್ಟರ ಮಟ್ಟಿಗೆ ಆಗ್ತದಂತೀರಿ? ಅಮರ್ ಸಿಂಗ್ ಪಾಟೀಲ್ ಪರಿಣಾಮ ಇಲ್ಲಿಯ ಪ್ರಭಾವದಿಂದ ಸಾಕಷ್ಟು ನಿಮ್ಮದು ಗೆಲ್ಲುವಂತ ವಿಶ್ವಾಸ ಇದೆ ಅಂತೀರಿ? ಯಾವ ಅದರ ಮೇಲಿಂದ ಹೇಳ್ತೀರಿ? ನಮ್ಮ ಆ ಸೈಡ್ ಸುತ್ತ ಕಾಂಗ್ರೆಸ್ ಪ್ರಮಾಣಿತ ಸ್ವಚ್ಛ ಸ್ವಚ್ಛ ಇದು ನಮ್ಗೆ ಪ್ಲಸ್ ಪಾಯಿಂಟ್. ನಮ್ಮ ಕಾಂಗ್ರೆಸ್ ಏನೊಂದು ಅದಕ್ಕೊಂದು ಹಿನ್ನೆಲೆ ಅದು ಭಾಳ ಇನ್ನು ಅಮರ್ ಸಿಂಗ್ ಪಾಟೀಲ್ ಹೇಳಬೇಕು, ಕಾಂಗ್ರೆಸ್ಸಿನ ಎಲ್ಲಿ ನೋಡಿದ್ರೆ ಪ್ರತಿ ಕ್ಷೇತ್ರದಲ್ಲಿ ನಿಮ್ಮದು ಒಳಜಗಳನ್ನೇ ಜಾಸ್ತಿ. ಅಲ್ಲ ದೊಡ್ಡ ಪಕ್ಷ ಐತಿ, ರಾಷ್ಟ್ರೀಯ ಪಕ್ಷ ಐತಿ, ಟಿಕೆಟ್ ಸ್ಟೇಟ್ ಲೆವೆಲ್ದಲ್ಲಿ ನೋಡಿರ್ಬೇಕು. ಇನ್ನು ನೀವು ಮುಖ್ಯಮಂತ್ರಿನ ಅನೌನ್ಸ್ ಮಾಡ್ಲಿಕ್ಕೆ ಹಿಂದೆ ಇಟ್ಟಾಗ್ತದ್ರಿ. ಸಿದ್ದರಾಮಯ್ಯನ ಅಂತ ಇದ್ದಾನೆ, ಎಸ್ ಎಂ ಕೃಷ್ಣ, ಪರಮೇಶ್ವರ್, ಇದೇ ಜಗಳದಲ್ಲಿ ಜನರಿಗೂ ಬ್ಯಾಸತ್ತೆ. ಅಲ್ಲ ಕಾಂಗ್ರೆಸ್ ಪಾರ್ಟಿ ನ್ಯಾಷನಲ್ ಪಾರ್ಟಿ ಐತಿ, ದೊಡ್ಡ ಪಕ್ಷ ಐತಿ, ಸ್ವಾಭಾವಿಕವಾಗಿ ನಾಯಕರು ಜಾಸ್ತಿ ಇರ್ತದೆ. ಡೆಮೊಕ್ರಸಿ ಇದ್ದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರ್ತದೆ, ಅದಕ್ಕೇನು ಅಲ್ಗಲಕ್ಕಾಗುದಿಲ್ಲ. ಅದು ಸಿ ಎಂ ಸಲುವಾಗಿ ನೀವು ಯಾಕೋ ಹಿಂದೆ ಬಿದ್ದೀರಿ ಅಂತ ಅನ್ಸಲ್ಲ, ಯಾಕೆ ಆಸ್ ಎ ಸ್ಟೇಟ್ ಲೆವೆಲ್ ಲೀಡರ್ ಹೇಳಿಲ್ಲ ಏನು ಅದ್ರ ಬಗ್ಗೆ ಒಂದು ಡಿಕ್ಲೇರ್ ಮಾಡಿಬಿಟ್ರೆ ಪ್ರಶ್ನೆ? ಡಿಕ್ಲೇರ್ ಮಾಡೋಕೆ ಅದು ಹೈಕಮಾಂಡ್ ಅದು ತೀರ್ಮಾನ, ನಾನು ನೀವು ಮಾಡೋಕ್ಕಾಗಲ್ಲ. ಶ್ರೀಮತಿ ಸೋನಿಯಾ ಗಾಂಧಿ ಅವರೇ ಮಾಡಲಿಲ್ಲ ಅಂತ ಎಡವಟ್ಟಾಯ್ತು. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಆದರ್ಶ ನಾಯಕತ್ವದಲ್ಲಿ ಎಲ್ಲರೂ ಕೆಲಸ ಮಾಡ್ತೀವಿ.
ಶಾಸಕಾಂಗ ಪಕ್ಷದ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಕೂಡಿ ಸಿಎಂ ಯಾರಾಗ್ತಾರೆ ಮಾಡ್ತಾರೆ, ನಾವೇನು ಇಲ್ಲಕ್ಕೆ ಬರುತ್ತೆ ಅದ್ರ ಬಗ್ಗೆ. ಹೀಗಾಗಿನ ಅವರ ಲೀಡರ್ಗಳ ಮೇಲೆ ಒಡಕು ಮುಟ್ಟೈತೆ ಅಂತ ಗೊತ್ತಾಗಲ್ಲ ನಿಮ್ಗೆ? ಏನು ಹಂಗೆ ಒಡಕು ಮುಟ್ಟದೆ ಒಡಕೆ ಅಂತ ಅನಿಸೋದಿಲ್ಲ, ನನ್ನ ಇಚ್ಛೆ ಇರೋದೇ ಸಿಎಂ ಆಗೋ, ಅದಕ್ಕೇನು ಅದನ್ನೇನು ಹೈಡ್ ಮಾಡೋಕ್ಕಾಗತ್ತೆ ಅಂದರೆ ಇಚ್ಛೆ ಇರೋದಂತ ಹೇಳ್ತೀರಿ ನಡೆಯೋದು. ಆದ ಕಾಂಗ್ರೆಸ್ ಅವರು ಭಾಳ ಚಂದ ಮ್ಯಾನೇಜ್ ಮಾಡ್ಕೊತ ಬಂದರು, ಕಡೆಗಳಿಗೆ ಕೈ ಬಿಡ್ತಾರ, ಅವರು ನಿಷ್ಠಾವಂತರು ಮಾತ್ರ ಕೈ ಹಿಡ್ತಾರೆ. ಅಪ್ಪ ಬೇರೆ ಪಕ್ಷದಿಂದ ಬಂದವರು ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಕರೆದ ಮೆಜಾರಿಟಿ ಆಗ್ಬೇಕಲ್ರಿ, ಯಾರ್ದು ಬಹುಮತ ಆಕೈತೆ ಅದು ಆ ಪ್ರಕಾರ ಹೈಕಮಾಂಡ್ದವ್ರು ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರ್ರಿ. ಒಂದು ಕಾಂಗ್ರೆಸ್ದವ್ರ ಮೇಲೆ ಪ್ರಾಮಾಣಿಕವಾಗಿ ಹೇಳಿ, ಒಂದು ಪ್ರಮುಖ ಆರೋಪ ಇದೆ, ಮೊದಲಿಂದ ನಾವು ನೋಡ್ತಾ ಇದ್ದೀವಿ, ಒಂದು 25 ವರ್ಷ ಆಯಿತು ಕೇಳಿಸ್ ಬರ್ತದೆ, ಕಾಂಗ್ರೆಸ್ದವರು ಶಾಶ್ವತ ಅಭಿವೃದ್ಧಿ ಯೋಜನೆ ಏನು ಮಾಡಲಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಶಾಶ್ವತವಾದ ಕುಡಿಯುವ ನೀರು ಯೋಜನೆ, ಶಾಶ್ವತವಾದ ಇರಿಗೇಷನ್, ಶಾಶ್ವತವಾಗಿ ರಸ್ತೆ ಅಂದರೆ ರಸ್ತೆ ರಿಪೇರಿ ಮಾಡಿ 25 ವರ್ಷ ರಿಪೇರಿನೇ ಮಾಡೋದಿಲ್ಲ, ಶಾಶ್ವತವಾಗಿ ಬೆಳೆಗಳಿಗೆ ದರ, ಶಾಶ್ವತವಾಗಿ ಏನು ಮಾಡಲಿಲ್ಲ. ನೀವು ಏನು ಮಾಡಿದ್ರಿ, ಎಲ್ಲ ಟೆಂಪ್ರರಿ ಅತ್ತೋಗ ಇತ್ತೋಗ ಅದು ಎಲ್ಲ ಮುಗಿತು ಪಾಚು ಕೆಲಸ ಮಾಡೋದ್ರಿಂದ ಏನಾಗಿದೆ ಅಂದರೆ, ನೀವು ಚುನಾವಣೆಯಲ್ಲಿ ಭಾಳ ಬುದ್ಧಿವಂತಿಕೆ ಹೇಳೋರು ಕಾಂಗ್ರೆಸ್ದವರು, ತಂತ್ರಗಾರಿಕೆ ಹೆಣದು ಜಾತಿ ಅತ್ತ ಅದು ಇದು ಮಾಡಿನ ಆರಿಸಿ ಬಂದ್ರಿ, ಖರೀ ಇಷ್ಟು ವರ್ಷ ಏನು ಆಳಿದ್ರಿ ತಂತ್ರಗಾರಿಕೆಯಿಂದ, ರೈತರಿಗೆ ಎಷ್ಟು ನೀವು 60-70 ವರ್ಷ ಮಾಡಿದ್ರು ಇನ್ನೂ ರೈತರ ಸಮಸ್ಯೆ ಹಾಗೆ ಉಳಿದವಲ್ಲ, ಪ್ರಾಮಾಣಿಕವಾಗಿ ಹೇಳ್ರಿ. ಮನಸ್ಬಿಚ್ಚ ಬೆಳಗಾಂದಾಗ ಮನಸ್ಬಿಚ್ಚ ಬೆಳಗಾಂ ಜಿಲ್ಲೆದಾಗ ನೋಡಿದ್ರು, ಹೊರಗೆ ಹೋಗೋದು ಬೇಡ. ಹಿಡ್ಕಲ್ ಡ್ಯಾಮ್ ಕಟ್ಟಿದವರು ಕಾಂಗ್ರೆಸ್ನವರು, ಮಲಪ್ರಭಾ ಡ್ಯಾಮ್ ಕಟ್ಟಿದವರು ಕಾಂಗ್ರೆಸ್ನವರು. ಎಸ್, ನನಗೆ ಅಲ್ಲಿದ್ದು ಹಿಡ್ಕೊಂಡು ಇಂದಿರಾ ಗಾಂಧಿ ಅವರ ಟೈಮ್ದಿಂದ ಹಿಡ್ಕೊಂಡು, ನಾನು ಪಾರ್ಲಿಮೆಂಟ್ ಮೆಂಬರ್ ಇದ್ದಾಗ ಎಸ್ ಎಂ ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಇದ್ದರು, ಬೆಳಗಾಂ ಜಿಲ್ಲೆಗೆ ಹೊಸ 4 ಸಕ್ಕರೆ ಕಾರ್ಖಾನೆ ಕಟ್ಟರು, ಅವು ಲಾಸ್ಟ್ ಅದಾದ ಬಳಿಕೆ ಅವಾಗಿಲ್ಲ. ಸೊ ಇವೆಲ್ಲ ಶಾಶ್ವತ ಏನು ಟೆಂಪ್ರರಿ ಇಲ್ಲಿ ಅಷ್ಟು ಮಾಡಿದ್ರೆ ಇಡೀ ರಾಜ್ಯ ಆಯ್ತಂತೀರಿ? ಅಲ್ಲ ನಮ್ಮ ಜಿಲ್ಲೆ ಗೊತ್ತಿದ್ದು ಹೇಳಿ, ಹಾಗೆ ಅವರು ಮಂಡ್ಯ ಮೈಸೂರು ಅಕ್ಕಡೆ ಮಾಡಿ ಅಲ್ಲಿ ಅಲ್ಲಿ ಮಾಡಿದ್ದಂದ್ರೆ ಇಡೀ ಬೆಳಗಾವಿ ಜಿಲ್ಲೆ ನಮ್ಮ ಜಿಲ್ಲೆ ನಿಮ್ಗೆ ಹುಕ್ಕೇರಿ ತಾಲೂಕನ್ನೇ ನೀರಾವರಿ ಆಗಿಲ್ಲ. ಅಲ್ಲ ಶಾಶ್ವತವಾಗಿ ಕೆಲಸ ಆಗಿಲ್ಲ ಆಗಿಲ್ಲ, ಇವೆಲ್ಲ ಡ್ಯಾಮ್ ಕಟ್ಟಿದ್ದು ಶಾಶ್ವತ ಯೋಜನೆ ಒಂದು ಅಪವಾದನೆ ಅಪವಾದ ಎಕ್ಸೆಪ್ಷನ್ ಕೇಸ್ ವಸಂತರಾವ್ ಪಾಟೀಲ್ ಮಾನ್ಯ ವಸಂತರಾವ್ ಪಾಟೀಲ್ ಅದು ಅವರೊಬ್ರು ರೇರ್ ಕೇಸ್ ಅಂತ ಬೇರೆಯವರು ಮಾಡಿಲ್ಲ. ಎಷ್ಟೋ ವರ್ಷಗಳ ಹಿಂದೆನೇ ಇದ್ರು ಅಣೆಕಟ್ ನೀರು ಕೆನಾಲ್ ಮಾಡಿದ್ರು, ಅದು ರೇರ್ ಕೇಸ್, ಆದ್ರೆ ಎಲ್ಲ ಮಾಡಿಲ್ಲ ಅಂತ ತಿಳ್ಕೊಂಡು ಈ ಸಮಸ್ಯೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವು ಕೆಲಸ ಆಗ್ಯಾವಲ್ರಿ. ಎಸ್ ಎಂ ಕೃಷ್ಣ ಅವ್ರು ಇದ್ದಾಗ ನಾನೇ ಅವ್ರನ್ನು 4 ಕಡೆ ಕರ್ಕೊಂಡೋಗಿ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಸಂಗಮ್ ಶುಗರ್ ಫ್ಯಾಕ್ಟ್ರಿ, ಸೋಮೇಶ್ವರ್ ಶುಗರ್ ಫ್ಯಾಕ್ಟ್ರಿ, ಧನಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ, ಅತ್ನಿ ಫಾರ್ಮರ್ಸ್ ಶುಗರ್ ಫ್ಯಾಕ್ಟ್ರಿ, ಇವೆಲ್ಲ ಕಾಂಗ್ರೆಸ್ ಪಾರ್ಟಿ ಇದ್ದಾಗ ಆಗಿತ್ತು. ಎಸ್ ಎಂ ಕೃಷ್ಣ ಅವ್ರು ಚೀಫ್ ಮಿನಿಸ್ಟರ್ ಇದ್ದಾಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿತ್ತು. ಸೊ ಆ ರೀತಿ ಮಾಡಿದ್ದಾರೆ ಎಲ್ಲ. ಇದು ಗೌರ್ಮೆಂಟ್ ನಾನು ದೃಷ್ಟಿಕೋನ್ ಇಸ್ ಆನ್ ಗೋಯಿಂಗ್ ಪ್ರೊಸೆಸ್. ಸರ್ಕಾರ ಬದಲಾಗ್ತೈತಿ, ಜನಸಂಖ್ಯೆ ಬದಲಾಕೋದು, ಸರ್ಕಾರ ಬೇರೆ ಬೇರೆ ಸರ್ಕಾರ ಬರ್ತಾವ, ಆದ್ರೆ ಕೆಲಸ ಶಾಶ್ವತವಾಗಿ ಯಾವುದೇ ಸರ್ಕಾರ ಇದ್ರು ಮಾಡ್ಕೋತ ಹೋಗ್ತಾರೆ. ಅದ್ರಾಗಿ ನನ್ಗಿನ್ನ ಈಗ ವೈಯಕ್ತಿಕವಾಗಿ ಅದನ್ನ ಮನುಷ್ಯ ಹಚ್ಕೊಳ್ತಾ ಏನು ಸಮಸ್ಯೆ ಇಲ್ಲ ಇಲ್ಲಂತ. ಯಾವ ಸರ್ಕಾರ ಇದ್ದಾಗ ಅಭಿವೃದ್ಧಿ ಎಲ್ಲ ಹಾಗೆ ಆಗ್ತಾವ, ಇಟ್ ಇಸ್ ಆನ್ ಗೋಯಿಂಗ್ ಪ್ರೊಸೆಸ್ ಗೌರ್ಮೆಂಟ್ ವರ್ಕ್. ಕರೆ, ಅದು ಚುರುಕಾಗಿ ಚುಟುಕಾಗಿ ಮಾಡಲಿಲ್ಲ. ಫಾರ್ ಎಕ್ಸಾಂಪಲ್ ಹೈವೇ ಹೆಂಗೆ ವಾಜಪೇಯಿ ಅಂದರೆ ವಿತ್ ಪ್ಲ್ಯಾನ್ ಒಂದು ಹೊಸ ಯೋಜನೆ ಬಿರ್ಬಲ್ ಬುದ್ಧಿ ಟೆಕ್ನಿಕಲಿ ಈಗ ಹೆಂಗೆ ವಾಜಪೇಯಿ ಮಾಡಿದರು ರಸ್ತೆ ಹೋಗ್ತೇನೆ ಆ ರೀತಿ ನೀವು ಮಾಡಲಿಲ್ಲ. ರಸ್ತೆ ಮಾಡಿದ ಒಪ್ಪಬೇಕಾಗಿದೆ ಒಪ್ಪಬೇಕಾಗಿದೆ. ಅದಕ್ಕಿಂತ ನದಿ ಜೋಡಣ ಯೋಜನೆಗೆ ಅಷ್ಟೇ ಹಣ ಹಾಕಿದ್ರೆ ಇಡೀ ಭಾರತದಲ್ಲಿ ಎಲ್ಲ ನೀರಾವರಿ ಆಗ್ತಿತ್ತು. ಅದು ಕಾಂಗ್ರೆಸ್ ಮಾಡಬೇಕಾಗಿತ್ತು ಕಡೆಗೆ, ಯಾರಾದರೂ ಮಾಡ್ತಾರೆ ಇನ್ನು ಮುಂದೆ ಬರ್ತಕ್ಕಂಥ ಸರ್ಕಾರ ಆಗುತ್ತೆ ಅದರಲ್ಲಿ ಇದಿಲ್ಲ. ಇನ್ನು ರಾಯಬಾಗ್ ಕ್ಷೇತ್ರದಲ್ಲಿ ಸರ್ಕಾರದ ಅನೇಕ ಯೋಜನೆಯನ್ನು ಐಹೊಳೆ ಅವರು ಜಾರಿಗೆ ತಂದಿದ್ದಾರೆ ಅಂತ ಒಂದು ನಮಗೆ ಹೇಳಿದರು. ಇಂಥದ್ರ ಮಧ್ಯೆ ನಿಮ್ಮ ಕಾಂಗ್ರೆಸ್ ಗಾಳಿ ಹೇಗೆ ಬೀಸೋದು? ಅದು ಯೋಜನೆ ಮುಟ್ಟಿರ್ತದೆ, ನೀವು ಹಳೆಯಲ್ಲಿ ತಿರುಗಾಡಿ ನೋಡ್ರಿ, ಅವ್ರು ಯಾವ ಯೋಜನೆ ತಂದರು ಬಿಟ್ಟರು ಜನ ಏನತ್ತೈತಿ ಅದು ಪ್ರತಿಕ್ರಿಯೆ ಗೊತ್ತಾಗಿ ಆಗತ್ತೆ. ನಮ್ಗೆ ಅಷ್ಟೊಂದು ಒಳ್ಳೆಯವಾದ ಬೆಂಬಲ ಇದ್ರೆ ನಮ್ಗೆ ತಿರುಗಾಡಕ್ಕೆ ಆಗ್ತಿಲ್ಲಾಗಿತ್ತು ಈ ಕ್ಷೇತ್ರದಲ್ಲಿ. ಯಾವ ರೀತಿಯಿಂದ ಸ್ವಾಗತ ಕಾಂಗ್ರೆಸ್ ಪಾರ್ಟಿಗೆ ಈಗ ಸಿಕ್ಕತ್ತಿ ಅದು ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲೋ ಅವ್ರು ಎಡಿಯುದಾರ ಅಂತ ಅನಿಸ್ತದೆ. ನಿಮ್ಗೆ ಎಡಿಯುದಾರ ಅದ್ರ ಲಾಭ ನಿಮ್ಗೆ ಆಗ್ಬೋದ? ಒಂದು ರೀತಿಯಿಂದ ಆಗುತ್ತೆ. ಬಿಜೆಪಿ ಆಗ್ಬೋದಾ, ಜೆಡಿಎಸ್ಗೆ ಆಗ್ಬೋದಾ? ಇಲ್ಲ, ಕಾಂಗ್ರೆಸ್ಗೆ ಆಗುತ್ತೆ. ಕಾಂಗ್ರೆಸ್ಗೆ ಆಗ್ತೈತಿ. ಕರ್ನಾಟಕದಾಗ ನೀವು ನೋಡ್ರಿ, ಉತ್ತರ ಕರ್ನಾಟಕದಾಗ ಜೆಡಿಎಸ್ ಈ ಕಡೆ ಪ್ರಭಾವ ಅಷ್ಟಿಲ್ಲ. ಬಿಜೆಪಿ ಪ್ರಾಬ್ಲಮ್ ಬಂದ್ರೆ ಕಾಂಗ್ರೆಸ್ ಬರಬೇಕು, ಕಾಂಗ್ರೆಸ್ ಏನ್ರೆ ಸ್ವಲ್ಪ ಎಡ್ವರ್ಟ್ ಮಾಡ್ರೆ ಮತ್ತೆ ಬಿಜೆಪಿ ಬರ್ಬೇಕು. ಎರಡು ಬಿಟ್ಟರೆ ಮೂರನೇ ಪಕ್ಷ ನಮ್ಮಲ್ಲಿ ಇಲ್ಲೇ ಇಲ್ಲ. ಇನ್ನು ಒಂದು ಪ್ರಮುಖವಾದ ಪ್ರಶ್ನೆ ಕೇಳ್ತಾನೆ, ಆಸ್ ಎ ನೀವು ಲೀಡರ್ ಅಂತ
ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಅಂದ್ಬಿಟ್ಟಿಗೆ ಏನ್ರಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ? ಬಲಿಷ್ಠ ಅಭ್ಯರ್ಥಿ, ರೊಕ್ಕಿದ್ದ ಅಭ್ಯರ್ಥಿ, ಅತಿ ಮತದಾರರನ್ನ, ಈ ಮಹಿಳಾ ಮತದಾರನ ಒಂದು ಸಹಜವಾಗಿ ಓಲೈಸಿಕೊಳ್ಬೇಕಾದ್ರೆ ಒಂದು ಸ್ತ್ರೀ ಶಕ್ತಿ ಗುಂಪು ಕರೆಯೋದು ಎಷ್ಟು ದೊಡ್ಡ ತಗೋರಿ. ಈ ಸ್ತ್ರೀ ಶಕ್ತಿ ಸಂಘ ಇದು ಎಲ್ಲಿ ಬಂದು ಮುಟ್ಟಿದ್ದೀವಿ ನಾವು? ಮಹಿಳಾ ಮತದಾರನು ಭ್ರಷ್ಟ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು. ಇವು ಪುರುಷರಿಗೆ ಶರೇ ದುಡ್ಡು ಕೊಡೋದು, ಮಹಿಳಾ ಮತದಾರ ಸ್ತ್ರೀ ಶಕ್ತಿ ಸಹಾಯ ಸಂಘಕ್ಕೆ ದುಡ್ಡು ಕೊಡೋದು, ಇದನ್ನು ರಾಜಕಾರಣಿಗಳು ಹತಗೆಡಿಸ್ತಾ ಇದ್ದಾರೆ ಅಂತ ನಿಮಗೆ ನೋವು ಇರಬೇಕಲ್ಲ. ಇಲ್ಲ, ಯಾರು ಮಾಡ್ತಕ್ಕಂಥ ಯಾವುದೋ ಯೋಜನೆ ಇದ್ದಾಗ ಸ್ತ್ರೀ ಶಕ್ತಿ ದುಡ್ಡು ಕೊಡೋದು, ಚುನಾವಣೆಯಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಇವೆಲ್ಲ ಪ್ರಾರಂಭ ಆಗಿರ್ತಕ್ಕಂಥ ಯೋಜನೆ, ಅದು ನಿಮಗೂ ಗೊತ್ತೈತಿ. ಆ ನಂತರ ನ್ಯಾಷನಲ್ ರೂರಲ್ ಇಂಟಿಗ್ರೇಷನ್ ಡೆವಲಪ್ಮೆಂಟ್ ಸ್ಕೀಮ್, ಪಂಚಾಯತಿಗೆ ಏನು ದುಡ್ಡು ಬಂದೈತಿ, ಕೆಲಸ ಮಾಡೋಕ್ಕೆ ಲೇಬರ್ ಇಂಟೆನ್ಸಿವ್ ಕೆಲಸ, ಅದನ್ನ ಜೆ ಸಿ ಬಿ ಎಚ್ ಕೆಲಸ ಮಾಡ್ರಿ. ಇನ್ನೇನು ಸೋನಿಯಾ ಗಾಂಧಿ ಅವ್ರ ತಪ್ಪು, ಇನ್ನು ಮನಮೋಹನ್ ಸಿಂಗ್ ಅವ್ರ ತಪ್ಪು. ಯೋಜನೆ ಜಾರಿಗೆ ತಂದವ್ರ ಅವ್ರಿಗೆ ನಾವು ಏನು ಕೀರ್ತಿ ಅವ್ರಿಗೆ ಸಲ್ತೈತೆ ಅವ್ರಿಗೆ ಸಲ್ಲಬೇಕು. ಆದ್ರೆ ಮಾಡ್ತಕ್ಕಂತ ಅದು ಈ ಅಭ್ಯರ್ಥಿಗಳು ದುಡ್ಡು ಕೊಡ್ತಾ ಇದ್ದಾರೆ ಕೈಲಿ, ಇಟ್ಟು ಅಂದ್ರೆ ಅಟ್ರಾಕ್ಷನ್ ಶಾರ್ಟ್ಕಟ್ ಟು ಹೌ ಟು ಗೆಟ್ ವೋಟ್ಸ್, ಅದ್ರ ದುರುಪಯೋಗ ಮಾಡ್ತಾ ಇದ್ದಾರೆ. ಅದನ್ನ ಸಮಾಜಕ್ಕೆ ನಾವು ಪರಿವರ್ತನೆ ಮಾಡಿ ಸಮಾಜಕ್ಕೆ ಅದಕ್ಕೆ ತಿಳುವಳಿಕೆ ನಾವು ನೀಡಬೇಕು ಹೊರತಾಗಿ ಆ ಯೋಜನಾ ಕೆಟ್ಟ ಅಂತ ಅದನ್ನ ಹಂಗ ಬಿಂಬಿಸ. ಯೋಜನಾ ಕೆಟ್ಟಲ್ಲ, ಆದ್ರೆ ಈ ರಾಜಕಾರಣಿಗಳು ದುರುಪಯೋಗ ಆಗ್ತಾ ಇದೆ ಅದು ಒಪ್ಕೊಳ್ತೀರಿ. ನೀವು ಕಾಮನ್ ಒಂದು ಕೊನೆಯ ಪ್ರಶ್ನೆ ಕೇಳ್ತೀವಿ. ಈ ರಾಜಕಾರಣದಾಗ ನಾವು ನೋಡ್ತಿದ್ವಿ, ಆರ್ಷಿ ಬರೋ ತನಕ ಒಂದು, ಆರ್ಷಿ ಬರೋ ಬಂದ ಮೇಲೆ ಒಂದು, ಹೀಗಾಗಿ ಸ್ವಾರ್ಥ, ಜಾತೀಯತೆ, ಭ್ರಷ್ಟಾಚಾರ ಇವು ಮೂರು ತಗೊಂಡೇ ರಾಜಕಾರಣಿ ಮನುಷ್ಯ ಹುಡ್ತಾನೆ ಈ ಇಲ್ಲಿಗೆ ಬಂದು ಮುಟ್ಟದೆ. ಬಹುಶಃ ಈ ಸಮಾಜದಲ್ಲಿ ಆ ಮೂರು ಬಿಟ್ಟವ್ರ ಯಾರನ್ನ ಕೈಲ್ಲ, ಆ ವಿಷಯ ಬೇರೆ. ಅದು ಪ್ರಾಚೀನ ಕಾಲದಲ್ಲಿ ಹಂಗೆ ಜನ ಸಿಗ್ತಿದ್ರು, ಈಗ ಸಿಗ್ಲಿಕ್ಕಿಲ್ಲ. ಸ್ವಲ್ಪ ಕಮ್ಮಿ ಪರ್ಸೆಂಟೇಜ್, ಅಟ್ಲೀಸ್ಟ್ 35% ಬೇಕಲ್ಲ ಮಾರ್ಕ್ಸ್ ಪಾಸ್ ಆಗಬೇಕಾದ್ರೆ 35%. ಆದರೆ ನನಗೇನು ಅನಿಸ್ತಾ ಇದೆ, ಈಗ ಸರಿಯಾಗಿ ನಾವು ವರ್ತನೆ ಮಾಡದಿದ್ರೆ ಇನ್ನು 5 ವರ್ಷ 2 ವರ್ಷ ಯಾವಾಗ ಚುನಾವಣೆ ಬರ್ತಾವೆ ಅದೇ ರೀತಿಯಿಂದ ಜನ ನಮ್ಮನ್ನು ಕೂಡ ತಿರಸ್ಕರಿಸ್ತಾರೆ. ಆದರೆ ಎಚ್ಚರಿರ್ಬೇಕಾಗತ್ತೆ, ಇರದೇ ಇದ್ರೆ ಅನುಭವಿಸ್ತಕ್ಕ. ಗೌಡರು ಹೇಳಬೇಕು ಕೊನೆಯದಾಗಿ, ಯಾವ ಅಂಶಗಳು ನಿಮ್ಮ ಈ ಚುನಾವಣೆಯಲ್ಲಿ ನಿಮ್ಮ ಕಿರಣಿಗೆ ಗೆಲ್ಲಲು ಅನುಕೂಲ ಆಗಬಹುದು? ಈಗಾಗಲೇ ಬಿಜೆಪಿ ಬೆಸ್ಟ್ ವಿಶೇಷ ಗೌರ್ಮೆಂಟ್ ಡೆವಲಪ್ಮೆಂಟ್ ಏನಾಗಿದೆ, ನಾವು ಎಮ್ ಎಲ್ ಎ ಇದ್ದಾವೆ, ನಾವು ಕೇಳಿರ್ತಕ್ಕಂಥ ಅವ್ರು ಏನು ಒಂದೊಂದು ಊರಾಗಿ ಹೋಗ್ತಿರ್ತಾರೆ, ಮುಂದೆ ಎಲ್ಲಿ ಕೆಲಸ ತೋರಿಸ್ಬೇಕಾಗಿ ಅವ್ರಿಗೆ ನಮ್ಮ ಅನುಭವ ಬಂದದ್ದು ಪ್ರತಿಯೊಂದು. ಅದೇ ಒಟ್ಟು ನೀವು ಬಿಜೆಪಿ ಸರಿ ಇಲ್ಲ ಅಂತ ಹೊಟ್ಟು ಬೀಳ್ತಾವೆ ನಿಮಗೆ, ನೀವು ಸರಿ ಇಲ್ಲ ಏನೇ ಅಂತ ಹೊಟ್ಟು ಬೀಳ್ಬೇಕಲ್ಲ. ಹಿಂದೆ ಕೆಲಸ ಮಾಡಿದ್ರು ಜಾತಿ ಇಲ್ಲ, ಆದರೆ ಈಗಾಗಲೇ ನಮ್ಮ ಏನು ಉದ್ದೇಶಕ್ಕೆ ಹೆಂಗೆ ಕೊಟ್ಟಿದೆ ಆ ಉದ್ದೇಶದ ಪಾಸಿಟಿವ್ ಆಗ್ಬಾರ್ದು. ಇನ್ನು ಕೊನೆಯದ ಕಿರಣ್ಗೆ ಅವ್ರು ಏನು ಹೇಳ್ತೀರಿ? ಕಿರಣ್ ನೀವೇನು ಹೇಳ್ತೀರಿ? ನಮ್ಮ ಹಿರಿಯರು, ಮಾರ್ಗದರ್ಶಕರು ಅವರೆಲ್ಲ ಗೆಲ್ತಿರುತ್ತೆ ವಿಶ್ವಾಸ. ಆಮೇಲೆ ಅವರು ಅವರದ್ದು ಏನಂತಂದ್ರೆ ಅವರೊಂದು ಥರ ಸ್ವಚ್ಛ ಕನ್ನಡ ಇದ್ದಾರೆ, ಅದೇ ಒಂದು ನಮಗೆ ಆಧಾರ. ಇಲ್ಲಿವರೆಗೆ ನಮ್ಮೊಟ್ಟಿಗೆ ನೀವು ಬಿರುಸಿನ ಪ್ರಚಾರದಲ್ಲಿ ಇದ್ದರೂ ಸಹಿತ ನಮ್ಮೊಟ್ಟಿಗೆ ಮುಕ್ತ ಮಂದಿನ ಚರ್ಚೆ ಜೊತೆಗೆ ಅಮರ್ ಸಿಂಗ್ ಪಾಟೀಲ್ರೆ, ಇರಗೋಡು ಪಾಟೀಲ್ರೆ, ಕಿರಣ್ಗೆ ನಿಮಗೆ ಧನ್ಯವಾದ.